ಸಿಂಹರಾಶಿ ಸ್ವಾಭಿಮಾನ ಇರಲಿ ಆದರೆ ಕೋಪ ಬೇಡ ಆತ್ಮ ಗೌರವಕ್ಕೆ ಎಲ್ಲಿ ಧಕ್ಕೆ ಆಗತ್ತೆ ಅಂತಹ ಕೆಲಸಗಳು ಅಂತಹ ಸ್ಥಾನಮಾನ ಅಂತಹ ಸ್ಥಳ ಯಾವುದೂ ಕೂಡ ಬೇಡ ಆದರೆ ಅಲ್ಲಿ ಕೋಪವನ್ನು ಪ್ರದರ್ಶನ ಮಾಡಿ ಇರತಕ್ಕಂತಹ ಗೌರವಕ್ಕೆ ಧಕ್ಕೆಯನ್ನು ತಂದುಕೊಳ್ಳುವಂಥದ್ದು ಬೇಡ ದುಡುಕು ಸ್ವಭಾವದಿಂದ ತೊಂದರೆಯಾಗುತ್ತೆ ಆ ಕ್ಷಣದಲ್ಲೇ ತತ್ ಕ್ಷಣದಲ್ಲೇ ಏನೋ ಒಂದು ನಿರ್ಧಾರವನ್ನು ಮಾಡತಕ್ಕಂಥದ್ದು ಏನೋ ಮಾತಾಡಿಬಿಡ್ತಕ್ಕಂಥದ್ದು ಅಥವಾ ಅಹಂಭಾವವನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಪ್ರದರ್ಶನ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ಹಿನ್ನಡೆಯಾಗತ್ತೆ ಜೊತೆಗೆ ತೊಂದರೆಯನ್ನು ಮಾಡುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ ಆತುರದ ಯಾವ ಕೆಲಸಗಳೂ ಬೇಡ ನಾನು ಹಲವಾರು ಬಾರಿ ಹೇಳಿದ್ದೇನೆ ಆತುರವಾದಂತಹ ಕೆಲಸಗಳಿಂದ ಆತುರವಾದಂತಹ ನಿರ್ಧಾರಗಳಿಂದ ಕೆಲಸದ ಗುಣಮಟ್ಟ ಕಡಿಮೆಯಾಗುತ್ತೆ ಅಂತ ಆ ಗುಣಮಟ್ಟ ಕಡಿಮೆಯಾಗೋದ್ರಿಂದ ನಿಮಗೆ ಅಗೌರವ ಇತ್ಯಾದಿ ಒಂದಕ್ಕೊಂದು ಎಲ್ಲ ಋಣಾತ್ಮಕವಾಗಿ ಬೆಳ್ಕೊಂಡು ಹೋಗುವಂಥದ್ದು ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕೂಡ ಆತುರವಾಗಿ ಏನನ್ನೂ ಕೂಡ ನಿರ್ಧಾರ ಮಾಡಬೇಡಿ ಮನೆಯವರಿಗೆ ನಿಮ್ಮಿಂದ ಸಂತಸ ಇದೆ ಮನೆಯವರು ನಿಮ್ಮ ಬಗ್ಗೆ ಬಹಳ ಸಂತೋಷ ಪಡ್ತಾರೆ ಹಾಗೆ ನಿಮ್ಮಿಂದ ಮನೆಯವರಿಗೆ ಎಲ್ಲ ರೀತಿಯಿಂದಲೂ ಕೂಡ ತೃಪ್ತಿ ಅಂತಕ್ಕಂಥದ್ದು ಸಿಕ್ಕತ್ತೆ ಅತ್ಯುತ್ಸಾಹ ಇದ್ದರೂ ಕೂಡ ತಾಳ್ಮೆ ಇರಲಿ ನಿಮಗೆ ಯಾವುದೋ ಕೆಲಸದಲ್ಲಿ ಅಥವಾ ಯಾವುದೋ ಸಾಧನೆಯಲ್ಲಿ ಅಥವಾ ಯಾವುದೋ ಹೊಸ ಪ್ರಯೋಗದಲ್ಲಿ ತುಂಬ ಉತ್ಸಾಹ ಇದೆ ಆದರೆ ಆ ಉತ್ಸಾಹ ಅತಿರೇಕಕ್ಕೆ ಹೋದಾಗ ಬುದ್ಧಿಸ್ತಿಮಿತತೆ ಇಲ್ಲದೆ ಹೋಗಿಬಿಟ್ರೆ ಕಷ್ಟ ಆಗತ್ತೆ ಆದ್ದರಿಂದ ತಾಳ್ಮೆಯಿಂದ ಕೆಲಸವನ್ನು ನಿರ್ವರ್ತಿಸಿ ಆಶ್ಚರ್ಯಕರವಾದಂತಹ ಬದಲಾವಣೆಯನ್ನು ನೀವು ಕಾಣಬಹುದು ಅದಕ್ಕೆ ಅವಕಾಶ ಇದೆ ನಿಮಗೆ ಅನಿರೀಕ್ಷಿತವಾದಂತಹ ಧನಾತ್ಮಕವಾದ ಬದಲಾವಣೆಗೆ ಅವಕಾಶ ಈ ದಿವಸ ಇರತಕ್ಕಂಥದ್ದು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿ ಕನ್ಯಾ ಕನ್ಯಾರಾಶಿ ಈ ದಿವಸ ಮಾನಸಿಕವಾದಂತಹ ಅಸ್ಥಿರತೆ ಹೆಚ್ಚಾಗಿ ಕಾಣುತ್ತೆ ಅಂದರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ಮಾನಸಿಕವಾದಂತಹ ಸ್ಥಿಮಿತತೆ ಇಲ್ಲದೇ ಇರತಕ್ಕಂಥದ್ದು ಮಾನಸಿಕವಾಗಿ ಯಾವುದೇ ರೀತಿಯ ಧೈರ್ಯ ಇಲ್ಲ ಯಾವುದೇ ಗಟ್ಟಿ ನಿರ್ಧಾರಗಳನ್ನು ಮಾಡಲಿಕ್ಕೆ ಮನಸ್ಸು ಆಸ್ಪದವನ್ನು ಕೊಡ್ತಾ ಇಲ್ಲ ಈ ರೀತಿ ಆಗುವಂಥದ್ದು ಉದ್ಯಮಿಗಳಿಗೆ ಪ್ರಗತಿ ಇದೆ ಅಂದರೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ವ್ಯವಹಾರಸ್ಥರಿಗೆ ಈ ದಿವಸ ದೊಡ್ಡ ಮಟ್ಟದ ಅನುಕೂಲವಾಗತಕ್ಕಂತಹ ಅವರ ಯೋಗ್ಯತಾನುಸಾರವಾದಂತಹ ಲಾಭವಾಗತಕ್ಕಂತಹ ಯೋಗ ಇರುವಂಥದ್ದು ಆಸ್ತಿಯನ್ನು ಮಾರಾಟ ಮಾಡಿ ಸಂಕಟ ಪಡ್ತೀರಿ ಯಾವುದೋ ಕಾರಣಕ್ಕೆ ನಿಮ್ಮ ಹತ್ರ ಇದ್ದಂತಹ ಸ್ಥಿರಾಸ್ತಿ ಆಗ್ಬೋದು ಚರಾಸ್ತಿ ಆಗ್ಬೋದು ಸ್ಥಿರಾಸ್ತಿಯಲ್ಲೂ ಕೂಡ ಸ್ವಯಾರ್ಜಿತ ಪೂರ್ವಾರ್ಜಿತ ಪಿತ್ರಾರ್ಜಿತ ಯಾವುದೇ ಇರಬಹುದು ಅದನ್ನು ಮಾರಾಟ ಮಾಡಲು ಮುಂದಾಗಿ ಮಾರಾಟವಾಗಿ ಆನಂತರದಲ್ಲಿ ಸಂಕಟವನ್ನು ಪಡ್ತೀರಿ ನಾನು ಆಸ್ತಿಯನ್ನು ಮಾರಬಾರ್ದಾಗಿತ್ತು ಅನ್ನುವಂತಹ ನೋವು ನಿಮ್ಮನ್ನು ಕಾಡಬಹುದು ಸ್ತ್ರೀಯರಿಗೆ ಮಾನಸಿಕವಾದಂತಹ ಕಿರಿಕಿರಿ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಬೇಸರವಾಗುತ್ತೆ ಅಂದುಕೊಂಡಂತಹದ್ದು ಯಾವುದೂ ಕೂಡ ಆಗ್ತಾ ಇಲ್ಲ ನಮಗ್ಯಾಕೆ ಹೀಗೆ ಅನ್ನುವಂತಹ ಪ್ರಶ್ನೆಗಳು ನಿಮಗೆ ಬರುವಂಥದ್ದಾಗುತ್ತೆ ಮಕ್ಕಳು ನಿಮ್ಮನ್ನು ವಿರೋಧ ಮಾಡ್ತಾರೆ ನಿಮ್ಮ ಸ್ವಭಾವ ನಿಮ್ಮ ವರ್ತನೆ ನೀವು ಆಡತಕ್ಕಂತಹ ಮಾತುಗಳು ನೆಡ್ಕೊಳ್ತಕ್ಕಂತಹ ರೀತಿ ಇದು ಯಾವುದೂ ಕೂಡ ಮಕ್ಕಳಿಗೆ ಇಷ್ಟ ಆಗುವುದಿಲ್ಲ ಹಾಗಾಗಿ ಅವರು ನಿಮ್ಮನ್ನು ವಿರೋಧ ಮಾಡ್ತಾರೆ ತಾಯಿಯಾಗಿ ತಂದೆಯಾಗಿ ನಿಮ್ಮನ್ನು ವಿರೋಧ ಮಾಡ್ತಾರೆ ಅಂತ ಅಲ್ಲ ನಿಮ್ಮ ಸ್ವಭಾವವನ್ನು ವಿರೋಧ ಮಾಡ್ತಾರೆ ಅಂತ ಹೇಳಿ ನೀವು ಅರ್ಥ ಮಾಡಿಕೊಂಡು ಅದನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಮಾನಸಿಕವಾಗಿ ಯಾವುದೇ ರೀತಿಯ ಕೆಟ್ಟ ನಿರ್ಧಾರಗಳು ಬೇಡ ಯಾರ ಜೊತೆಯಲ್ಲೂ ಜಗಳ ಮಾಡೋದು ಮಾತು ಬಿಡ್ತಕ್ಕಂಥದ್ದು ಅಥವಾ ಊಟ ತಿಂಡಿಯನ್ನು ಬಿಡ್ತಕ್ಕಂಥದ್ದು ಹಠವನ್ನು ಸಾಧಿಸ್ತಕ್ಕಂಥದ್ದು ಇದು ಯಾವುದೂ ಕೂಡ ಬೇಡ ಅಂತ ಹೇಳಿ ಹೇಳುವಂತಹ ತಿಳುವಳಿಕೆ ಇದಾಗಿದೆ ನವಗ್ರಹರ ಆರಾಧನೆಯನ್ನು ಮಾಡಿ ತುಲಾ ತುಲಾರಾಶಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಮನಸ್ಸಿರೋದಿಲ್ಲ ಮಾನಸಿಕವಾಗಿ ಏನೋ ಅಸಮಾಧಾನ ಮನಸ್ಸಿನ ಮೇಲೆ ಯಾವುದೋ ಒಂದು ಘಟನೆಯೋ ಮಾತೋ ಪ್ರಭಾವವನ್ನು ಬೀರಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಕೆಲವು ಬದಲಾವಣೆಗಳಿಂದ ಶುಭ ನೀವು ಮಾಡತಕ್ಕಂತಹ ಕೆಲಸ ಇರತಕ್ಕಂತಹ ವಾತಾವರಣ ಸ್ವಲ್ಪ ಬದಲಾದರೆ ಶುಭವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅದರಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ದಾಯಾದಿ ಕಲಹಕ್ಕೆ ನೀವು ಸಾಕ್ಷಿಯಾಗ್ತೀರಿ ಇದರ ಅರ್ಥ ಸಂಬಂಧಿಕರಲ್ಲಿ ಬಂಧುಗಳಲ್ಲಿ ಏನೋ ಗಲಾಟೆಯೋ ಅಥವಾ ಜಗಳವೋ ಮನಸ್ತಾಪವೋ ವ್ಯಾವಹಾರಿಕವಾಗಿ ವಿರುದ್ಧವಾದಂತಹ ಮನಸ್ಥಿತಿಯೋ ಇರುವಾಗ ಅದನ್ನು ನೀವು ಪ್ರತ್ಯಕ್ಷವಾಗಿ ಕಂಡು ಯಾವ ವಿಷಯ ಸತ್ಯ ಯಾವ ವಿಷಯ ಅಸತ್ಯ ಅಂತಕ್ಕಂತಹ ವಿಚಾರದಲ್ಲಿ ನೀವೇ ಸಾಕ್ಷಿಗಳಾಗುವ ಹಾಗೆ ನೀವಲ್ಲಿ ಇರ್ತೀರಿ ಸೇವಕ ವರ್ಗದಿಂದ ಕಿರಿಕಿರಿ ಯಾರು ನಿಮ್ಮ ಸಹಾಯಕ್ಕಿರ್ತಾರೆ ಅಥವಾ ನಿಮ್ಮ ಕೈ ಕೆಳಗೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರು ನಿಮಗೆ ಸ್ವಲ್ಪ ಕಿರಿಕಿರಿಯನ್ನುಂಟು ಮಾಡ್ತಾರೆ ನೀವು ಹೇಳಿದಂತಹ ಕೆಲಸಗಳನ್ನು ಮಾಡದೇ ಇರ್ತಕ್ಕಂಥದ್ದು ಅಥವಾ ಮಾಡಿದರೂ ಸರಿಯಾಗಿ ಮಾಡದೇ ಇರತಕ್ಕಂಥದ್ದು ಸಕಾಲದಲ್ಲಿ ಮಾಡದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಅಲ್ಲಿ ಗಣನೆಗೆ ಬರಬಹುದು ಮನಸ್ಸಿಗೆ ಇಷ್ಟವಾದಂತಹ ಕೆಲಸಗಳನ್ನು ಮಾಡಿ ಯಾವ ಕೆಲಸದಿಂದ ನಿಮಗೆ ಮನಸ್ತೃಪ್ತಿಯಾಗುತ್ತೋ ಅಂತಹ ಕೆಲಸಗಳ ಆಯ್ಕೆಯನ್ನು ಮಾಡಿಕೊಂಡು ಆ ಕೆಲಸಗಳನ್ನು ಪರಿಪೂರ್ಣ ಮಾಡಿ ಆಗ ಗುರಿ ಸಾಧನೆಗೆ ಒಂದು ಅವಕಾಶವಾಗುತ್ತೆ ಸಮಾಜದಲ್ಲಿ ಮನ್ನಣೆಯನ್ನು ಗಳಿಸ್ತೀರಿ ಸಮಾಜದಲ್ಲಿ ನಿಮ್ಮ ವರ್ತನೆಗೆ ನಿಮ್ಮ ಕೆಲಸಕ್ಕೆ ಗೌರವ ಸಿಗ್ತಕ್ಕಂಥದ್ದು ಬಹಳ ಸುಲಭವಾಗಿ ಆಗ್ತಕ್ಕಂಥದ್ದು ಇಷ್ಟ ದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತಕ್ಕಂತಹ ಸಾಧ್ಯತೆ ಇದೆ ಅದನ್ನು ಕರ್ತವ್ಯದ ದೃಷ್ಟಿಯಿಂದ ಮನುಷ್ಯತ್ವದ ದೃಷ್ಟಿಯಿಂದ ತುಂಬ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಬೇಕಾಗತ್ತೆ ಅಧಿಕಾರಿಗಳಿಂದ ಬೇಸರ ಮೇಲಧಿಕಾರಿಗಳು ನಿಮಗೆ ಯಾವುದೇ ರೀತಿಯ ಸಹಾಯವನ್ನು ಸಹಕಾರವನ್ನು ನೀಡುವುದಿಲ್ಲ ನಿಮ್ಮ ಮಾತಿಗೆ ಮನ್ನಣೆ ದೊರಕೋದಿಲ್ಲ ನಿಮ್ಮ ಪ್ರಯತ್ನ ನಿಷ್ಪ್ರಯೋಜಕವಾಗತಕ್ಕಂಥದ್ದು ಇದರಿಂದ ಬೇಸರವಾಗುತ್ತೆ ಮನಸ್ಸಿನಲ್ಲಿ ಅಸಮಾಧಾನ ನಾನು ಯಾವ ಪ್ರಯತ್ನ ಪಟ್ಟರೂ ಕೂಡ ನನ್ನ ಅದೃಷ್ಟ ಚೆನ್ನಾಗಿಲ್ಲ ನನಗೆ ಯಾವುದೇ ರೀತಿಯ ಒಳಿತು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ನಾನು ಜೀವನದಲ್ಲಿ ಹೀಗೇ ಕಷ್ಟಪಡಬೇಕು ಈ ರೀತಿಯೆಲ್ಲ ಆಲೋಚನೆಗಳು ಮನಸ್ಸಿನಲ್ಲಿ ಬಂದು 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 ಅಸಮಾಧಾನವನ್ನು ಹೊಂದುತ್ತೀರಿ ಯಾವುದೂ ಬೇಡಪ್ಪ ಅಂತ ಹೇಳಿ ಅನ್ನಿಸ್ತಕ್ಕಂತಹ ಸಮಯ ಅಂದರೆ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಬಿಟ್ರೆ ಸಾಕು ನನಗೆ ಯಾವ ಒತ್ತಡಗಳೂ ಕೂಡ ಬೇಡ ಯಾವ ವಿಷಯಗಳೂ ಬೇಡ ಯಾವ ಜವಾಬ್ದಾರಿಯೂ ಬೇಡ ಅಂತ ಹೇಳಿ ವೈರಾಗ್ಯದ ಮಾತುಗಳನ್ನು ಆಡ್ತಕ್ಕಂತಹ ಸಮಯ ಇರಬಹುದು ನಿಮ್ಮ ಬುದ್ಧಿಯಿಂದ ಎಲ್ಲವನ್ನು ಕೂಡ ನಿರ್ಧಾರ ಮಾಡಿ ಆಲೋಚನೆಯನ್ನು ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ವಿವೇಕ ನಿಮಗೆ ಇರುತ್ತೆ ಅದನ್ನು ಆಲೋಚನೆ ಮಾಡಿ ಸರಿಯಾಗಿ ನಿರ್ಧಾರವನ್ನು ಮಾಡಿ ಯಾರಿಗೂ ಕೂಡ ಹೊರೆಯಾಗಬೇಡಿ ತಂದೆ ತಾಯಿಗಿರ್ಬೋದು ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಅಥವಾ ಬೇರೆ ಇನ್ಯಾರಾದರೂ ಆಶ್ರಯದಾತರಿದ್ದರೆ ಯಾರಿಗೂ ಕೂಡ ಹೊರೆಯಾಗಬೇಡಿ ನಿಮ್ಮ ಕಾಲಿನ ಮೇಲೆ ನೀವು ನಿಲ್ತು ನೀವು ಜೀವನವನ್ನು ಸಾಗಿಸ್ತಕ್ಕಂತಹ ಪ್ರಯತ್ನದಲ್ಲಿರಿ ಇಂದಲ್ಲ ನಾಳೆ ಭಗವದ್ ಅನುಗ್ರಹದಿಂದ ನಿಮಗೆ ಒಳ್ಳೆಯದಾಗುವಂಥದ್ದಿದೆ ನಾಗಾರಾಧನೆಯನ್ನು ಮಾಡಿ ಶುಭವಾಗಿ